ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ಸಮ್ಮರ್ಗೆ ನೀವೆಲ್ಲರೂ ಒಂದು ಒಳ್ಳೆ ಫೇಸ್ ಪ್ಯಾಕ್ ಹುಡುಕ್ತಾ ಇದ್ರೆ ಸೊ ನನ್ನ ಕಲೆಕ್ಷನ್ಸ್ ಅಲ್ಲಿ ಒಂದು ರೀಸೆಂಟ್ ಅಡಿಷನ್ ಇದು ಗುಡ್ ವೈಬ್ಸ್ ಅವ್ರದ್ದು ಪಪಾಯ ಫೇಸ್ ಪ್ಯಾಕ್ ಸೊ ಒಂದು ಎರಡು ಸತಿ ಯೂಸ್ ಮಾಡಿ ನೋಡಿದ್ದೀನಿ ತುಂಬಾ ಎಫೆಕ್ಟಿವ್ ಅನಿಸ್ತು ತುಂಬಾ ಚೆನ್ನಾಗಿದೆ ಅನಿಸ್ತು ಈ ಸಮ್ಮರ್ಗೆ ಬಿಸಿಲು ಬೆವರಿಗೆ ನಮಗೆ ಟ್ಯಾನ್ ಇಂದ ಆಚೆ ಬರಲಿಕ್ಕೆ ಫೇಸ್ಗೆ ಒಂದು ಒಳ್ಳೆ ಗ್ಲೋ ಬರಬೇಕು ಅಂತಂದ್ರೆ ಈ ಪಪಾಯ ಗ್ಲೋ ಫೇಸ್ ಪ್ಯಾಕ್ ನ ಯೂಸ್ ಮಾಡಬಹುದು ತುಂಬಾ ಎಫೆಕ್ಟಿವ್ ಆಗಿದೆ ಇದು ನೋ ಪ್ಯಾರಾಬಿನ್ ನೋ ಸಲ್ಫೈಡ್ ಸೋ ನಿಮ್ಮ ಸ್ಕಿನ್ ಗೆ ಯಾವುದೇ ತರ ಡ್ಯಾಮೇಜ್ ಮಾಡೋದಿಲ್ಲ ಪಪಾಯ ಒಂದು ಫ್ರೂಟ್ ಇಂದ ಮಾಡಿರುವಂತ ಫೇಸ್ ಪ್ಯಾಕ್ ಆಗಿರೋದ್ರಿಂದ ಅಂಡ್ ಆಲ್ಸೋ ಗುಡ್ ವೈಬ್ಸ್ ಅವರದು ಪ್ರಾಡಕ್ಟ್ಸ್ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮೆಲ್ಲರಿಗೂ ಗೊತ್ತು ಸೋ ಅಂಡ್ ಅಮೌಂಟ್ ಕೂಡ ತುಂಬಾ ಜಾಸ್ತಿ ಇಲ್ಲ ಇದಕ್ಕೆ ಸಮ್ 235 ರೂಪೀಸ್ ಅಂಡ್ ಆಫರ್ ಅಲ್ಲಿ ಇದು 180 190 ಹಿಂಗ್ ಸಿಗುತ್ತೆ ಅಮೆಜಾನ್ ನೈಕಾ ಎಲ್ಲಾ ಕಡೆನೂ ಆನ್ಲೈನ್ ಅಲ್ಲಿ ನೀವು ಬೈ ಮಾಡಬಹುದು ಇವನ್ ಆಫ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಸೋ ಇದು ತುಂಬಾನೇ ಸಿಂಪಲ್ ಒಂದು 10 ನಿಮಿಷ ಬಿಟ್ಟು ಫೇಸ್ ಪ್ಯಾಕ್ ಮಾಡಿ ಫೇಸ್ ಪ್ಯಾಕ್ ನ ಹಾಕಿ ಒಂದು 10 ನಿಮಿಷ ಬಿಟ್ಟು ಫೇಸ್ ವಾಶ್ ನ ಮಾಡಿದ್ರೆ ಸಾಕು ಸೋ ಇದರ ಒಳಗಡೆ ಹಿಂಗ್ ಬರುತ್ತೆ ಸೋ ಒಂದು ಎರಡು ಸತಿ ಯೂಸ್ ಮಾಡಿದ್ದೀನಿ ನಾನು ಇವಾಗ ಆಲ್ರೆಡಿ ಸೋ ನನಗೆ ಇಷ್ಟ ಆಗಿದ್ದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೋ ಇಷ್ಟು ಖಾಲಿ ಆಗಿದೆ ಒಂದು 2 ಟೈಮ್ಸ್ ಯೂಸ್ ಮಾಡಿರೋದಕ್ಕೆ ಸೋ ಸಿಂಪಲ್ ತುಂಬಾನೇ ಸಿಂಪಲ್ ಆಲ್ರೆಡಿ ರೆಡಿ ಇರುತ್ತೆ ಪ್ಯಾಕ್ ಸೋ ತಗೊಂಡು ನಿಮ್ಮ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು ಗ್ಯಾಪ್ ಇಲ್ದಿರಂಗೆ ನೀವು ಬ್ರಷ್ ಇಂದ ಯೂಸ್ ಮಾಡ್ತೀನಿ ಅಂದ್ರೆ ಬ್ರಷ್ ಅಲ್ಲಿ ಯೂಸ್ ಮಾಡಬಹುದು ಅಥವಾ ಕೈಯಿಂದಾನೆ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಕೈಯಿಂದ ಕೂಡ ಅಪ್ಲೈ ಮಾಡಬಹುದು ಇವನ್ ಇದು ಕಾಲೇಜ್ ಹೋಗೋರಾಗಿರ್ಬಹುದು ಆಫೀಸ್ ಹೋಗಿರೋರಾಗಿರ್ಬಹುದು ಅಥವಾ ಮನೆಯಲ್ಲೇ ಇರುವಂತ ಹೌಸ್ ವೈಫ್ಸ್ ಆಗಿರ್ಬೋದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ ಆಲ್ ಏಜ್ ಗ್ರೂಪ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಂಡ್ ಇದು ಆಲ್ ಸ್ಕಿನ್ ಟೈಪ್ ಸೊ ಎಲ್ಲ ಆಯಿಲ್ ಆಗಿರ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ಎಲ್ಲರೂ ಇದನ್ನು ಅಪ್ಲೈ ಮಾಡಬಹುದು ಅಪ್ಲೈ ಮಾಡಿ ಒಂದು 10 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿರೋ ನೀರಿಂದ ನಿಮ್ಮ ಮುಖನ ತೊಳ್ಕೊಂಡ್ರೆ ನಿಮ್ಮ ಮುಖ ಆದಷ್ಟು ಗ್ಲೋ ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ತುಂಬಾ ಜನಕ್ಕೆ ಹೋಮ್ ರೆಮಿಡೀಸ್ ಅಲ್ಲಿ ಟೈಮ್ ಇರೋದಿಲ್ಲ ಹೋಮ್ ರೆಮಿಡೀಸ್ ಕೂಡ ತುಂಬಾನೇ ಇದೆ ಕಡಲೆ ಹಿಟ್ಟು ಅರಿಶಿನ ಹಾಲು ಮೊಸರು ಇದೆಲ್ಲದರಿಂದ ನಾವು ಪ್ಯಾಕ್ಸ್ ನ ಮಾಡಿಕೊಂಡು ಅಪ್ಲೈ ಮಾಡಬಹುದು ಬಟ್ ಈ ಬಿಸಿ ಲೈಫ್ ಅಲ್ಲಿ ಎಲ್ಲರಿಗೂ ಅದಕ್ಕೆಲ್ಲ ಟೈಮ್ ಇರೋದಿಲ್ಲ ಸೊ ಈ ತರ ಪ್ಯಾಕ್ಸ್ ರೆಡಿ ಇರೋ ಪ್ಯಾಕ್ಸ್ ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಗೆ ಒಂದು ಒಳ್ಳೆ ಗ್ಲೋ ಸಿಗುತ್ತೆ ಹಾಗೆ ನಾವು ಸ್ಕಿನ್ ಕೇರ್ ಮಾಡ್ದಂಗಾಗುತ್ತೆ ಸೊ ಇದು ನಾನು ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಅಪ್ಲೈ ಮಾಡಿ 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕು ಸೊ ಅಪ್ಲೈ ಮಾಡಿ 10 ಮಿನಿಟ್ಸ್ ಬಿಟ್ಟು ನಾನು ನಿಮ್ಗೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಹಾಗೆ ವಾಶ್ ಮಾಡಿದ್ಮೇಲೆ ರಿಸಲ್ಟ್ ಕೂಡ ಹೇಗಿರುತ್ತೆ ಅಂತ ತೋರಿಸ್ತೇನೆ ಸೊ ಇವಾಗ ಇದು ನೀಟಾಗಿ ಡ್ರೈ ಆಗಿದೆ 10 ಮಿನಿಟ್ಸ್ ಆಗಿದೆ 10 to 15 ಮಿನಿಟ್ಸ್ ಆಗಿದೆ ಚೆನ್ನಾಗಿ ಡ್ರೈ ಆಗಿದೆ ಸೊ ಇವಾಗ ಇದನ್ನು ನಾನು ವಾಟರಿಂದ ವಾಶ್ ಮಾಡ್ತಾ ಇದ್ದೀನಿ ಇವಾಗಷ್ಟೇ ಫೇಸ್ ವಾಶ್ ಮಾಡಿದ್ದೀನಿ ನನ್ನ ಮುಖದ ಮೇಲೆ ಯಾವುದೇ ಥರ ಮೇಕಪ್ ಇಲ್ಲ ಫೇಸ್ ವಾಶ್ ಮಾಡಿದ್ಮೇಲೆ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಫ್ರೆನ್ಸ್ ನೀವೇ ನೋಡ್ಬೋದು ಇಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಕಲರ್ ಆಗಿರ್ಬೋದು ಗ್ಲೋ ಆಗಿರ್ಬೋದು ಸೊ ತುಂಬಾ ನನಗೆ ಡಿಫ್ರೆನ್ಸ್ ಫೀಲ್ ಆಗ್ತಾ ಇದೆ ಆ್ಯಂಡ್ ಯಾವುದೇ ಥರ ಮೇಕಪ್ ಇಲ್ಲ ನನ್ನ ಫೇಸ್ ಮೇಲೆ ಸೊ ಅದರಿಂದ ಡಾರ್ಕ್ ಸರ್ಕಲ್ಸ್ ಮತ್ತು ಕಾಜಲ್ದು ಸ್ವಲ್ಪ ಲೆಫ್ಟ್ ಓವರ್ ಅದೆಲ್ಲ ಹಾಗೆ ಕಾಣ್ತಾ ಇದೆ ಅದು ಬಿಟ್ಟು ಸ್ಕಿನ್ ನನಗೆ ತುಂಬಾ ಸಾಫ್ಟಾಗಿ ಫೀಲ್ ಆಗ್ತಿದೆ ಸ್ವಲ್ಪ ಗ್ಲೋಯಿ ಫೀಲ್ ಆಗ್ತಾ ಇದೆ ಸೊ ಇದು ಒನ್ ಟೈಮ್ಗೆ ರಿಸಲ್ಟ್ ಈ ಥರ ಬರುತ್ತೆ ಆ್ಯಂಡ್ ನೀವು ಕಂಟಿನ್ಯೂಸ್ ಆಗಿ ಮಂತ್ಲಿ ಒನ್ ಟ್ವೈಸ್ ತ್ರೈಸ್ ಅಥವಾ ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಒಳ್ಳೆ ವಿಷಯ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ ಬೈ ನಮಸ್ತೆ